ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ಆಡಿಯೋ ಕ್ಲಿಪ್ ಆಗಿರುತ್ತೆ, ನಾನೇನೆ ಮಾತಾಡಿದ್ರು ಯು ವಿಲ್ ಜಸ್ಟ್ ಲಿಸನ್ ಟು ಮೈ ವಾಯ್ಸ್. ಯಾವಾಗ್ಲೂ ಮೋಟಿವೇಶನಲ್ ಟಾಕ್ಸ್ ಖಂಡಿತ ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಇಟ್ ವಾಸ್ ಲೈಕ್ ಒನ್ ವೇ ಕಮ್ಯುನಿಕೇಶನ್ ಆಗಿರೋದ್ರಿಂದ ಇವತ್ತು ನನ್ನ ಜೊತೆ ಒಬ್ಬ ವೀಕ್ಷಕರಿದ್ದಾರೆ. ಅವರು ಒಂದು ವಿಚಾರದ ಬಗ್ಗೆ ನನ್ನ ಹತ್ರ ಮಾತಾಡಬೇಕು ಅಂತ ಡಿಸೈಡ್ ಆಗಿ ಹಿ ವಾಲಂಟಿಯರ್ಡ್. ಸೊ ಲೆಟ್ ಮೀ ವೆಲ್ಕಮ್ ಸಂತೋಷ್ ಅಂತ ಇವ್ರ ಹೆಸರು. ಹಲೋ ಸಂತೋಷ್. ಹಲೋ, ಹಾಯ್ ಸುನಿತಾ. ಹಾಯ್, ದಿಸ್ ಇಸ್ ಸಂತೋಷ್. ಹಾಯ್. ಯೆಸ್, ಹೌ ಆರ್ ಯು? ಗುಡ್ ಗುಡ್ ಗುಡ್. ಹೌ ಆರ್ ಯು? ಯೆಸ್, ಐ ಆಮ್ ಫೈನ್. ಸೊ ಇವತ್ತು ನನ್ನ ಜೊತೆ ಯಾವ ಒಂದು ವಿಷಯದ ಬಗ್ಗೆ ನೀವು ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಯೆಸ್, ಸಿ, ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಯು ಫ್ರಮ್ ಲಾಂಗ್ ಟೈಮ್. ಸೊ ಟುಡೇ ಐ ಥಾಟ್ ಲೈಕ್ ಐ ವಿಲ್ ಶೇರ್ ಮೈ I have few queries, so I thought I'll give it to you. Matra adanna kelana on questions plus adakku on answer anta. See, for me as of now, I'm into business. Okay. So I know ivaga iro situation due to COVID inda idellagonu solpa entrepreneurs got big hit. Okay, but still top of that, now things are getting back to normal. So, nanage ivaga, as of now, I invested something, big money on some project. It is going on. So, I'm going to have a launch in very few days, coming days. Rather, the opening or launching and that. But as of now, for me, the stress is a big thing as of now. Due to this work pressure, ugly, on this big investments, ugly. ಅದ್ರ ಜೊತೆಗೆ ಇದು ಕೊರೋನಾ ಥರ್ಡ್ ವೇವ್ ಅದು ಇದು ಅಂತ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ಸ್ ಒಮಿಕ್ರಾನ್ ಅಂತ ಆಗ್ಲಿ. ಸೊ ದರ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಇನ್ ಮೈ ಮೈಂಡ್. ಸೊ ಏನ್ ಕೆಲಸ ನಾವು ಪಾಸಿಟಿವ್ ಆಗಿ ಬೆಳಗ್ಗೆ ಎದ್ದು ಮಾಡ್ಕೊಂಡು ಹೋಗ್ತೀವಿ, ಎಂಡ್ ಆಫ್ ದ ನೈಟ್ ನಾವು ಬಂದು ಮಲಗಬೇಕಾದ್ರೆ, ಸೊ ವಿ ಡೋಂಟ್ ಗೆಟ್ ದಟ್ ಪೀಸ್ಫುಲ್ ಸ್ಲೀಪ್, ಸ್ಪೆಷಲಿ ನನಗೆ. ಸೊ ಅಗೇನ್ ಐ ಹ್ಯಾವ್ ಟು ಕನ್ಸೋಲ್ ಮೈ ಸೆಲ್ಫ್ ಲೈಕ್ ಓಕೆ ಇಟ್ಸ್ ಓಕೆ, ಇಟ್ಸ್ ಗೋಯಿಂಗ್ ಟು ಬಿ ಓಕೆ, ವಿ ವಿಲ್ ಸಿ ಎ ಗುಡ್ ಡೇ ಅಂತ. ಅದು ಸ್ಟ್ರೆಸ್ ಗೆ ಸ್ಪೆಷಲಿ ಹೌ ಟು ಕಮ್ ಔಟ್ ಆಫ್ ದ ಸ್ಟ್ರೆಸ್ ಲೆವೆಲ್. ಸೊ ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಆಕ್ಚುಲಿ ನೀವು ನನ್ನ ಹತ್ರ ಮುಂಚೆನೂ ಮಾತಾಡಿದ್ರಿ, ನೀವು ಒಂದು ಒಂದು ವಿಚಾರದ ಬಗ್ಗೆ ಕೇಳಿದ್ರಿ ಕ್ವೆಶನ್, ಅದು ಹೌ ಟು ಅಟ್ರಾಕ್ಟ್ ಮನಿ. ಅಂಡ್ ದೆನ್ ಒನ್ ಮೋರ್ ಕ್ವೆಶನ್ ನಿಮ್ಮ ಹತ್ರ ಇವಾಗಿರೋದು ಸ್ಟ್ರೆಸ್ ಬಗ್ಗೆ, ಹೌ ಟು ಹ್ಯಾಂಡಲ್ ಸ್ಟ್ರೆಸ್ ವೆನ್ ಯು ಆರ್ ಅಂಡರ್ ಪ್ರೆಷರ್, ಐ ಥಿಂಕ್ ಇದೇ ನಿಮ್ ಕ್ವೆಶನ್ ಆಗಿದೆ. ಸೊ ಟುಡೇಸ್ ಟಾಪಿಕ್ ಇಸ್ ಇದೇ ಆಗಿರುತ್ತೆ, ಇವತ್ತಿನ ಟಾಪಿಕ್ ಸ್ಟ್ರೆಸ್. ಅದು ಪ್ಲಸ್ ಅಗೇನ್ ದಟ್ ಮನಿ ಥಿಂಗ್ ಆಲ್ಸೋ ಐ ವಾಂಟ್ ಟು ಆಸ್ಕ್ ಯು, ಸೊ ಐ ಥಾಟ್ ಐಲ್ ಆಸ್ಕ್ ದಟ್ ಸೆಕೆಂಡ್ ಬಟ್. ಯಾ ಶೋರ್, ವಿ ಕ್ಯಾನ್ ಡೂ ದಟ್. ಸೊ ಸ್ಟ್ರೆಸ್ ಬಗ್ಗೆನೇ ಮಾತಾಡೋಣ. ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಕ್ಯೂಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಏನ್ ಹೇಳ್ತಾರೆ, ಸ್ಟ್ರೆಸ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಆಗೇ ಇರುತ್ತೆ, ಅದನ್ನ ನಾವು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಕ್ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಅದನ್ನ ನಾವ್ ಹೇಗೆ ಆಕ್ಸೆಪ್ಟ್ ಮಾಡ್ತಾ ಇದೀವಿ ಮತ್ತು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಆ ಸ್ಟ್ರೆಸ್ ನ ನಾವು ನಿರ್ವಹಿಸುವುದಕ್ಕೆ ಯಾವ ರೀತಿಯಾದ ಸ್ಟೆಪ್ಸ್ ನ ತಗೊಳ್ತಾ ಇದೀವಿ ಅಂತ ಅರ್ಥ. ಸಿನ್ಸ್ ನೀವು ಹೇಳ್ತಾ ಇದೀರಾ ತುಂಬಾ ಪ್ರೆಷರ್ ಅಲ್ಲಿ ಇದೀನಿ, ನಾನು ತುಂಬಾನೇ ಕೆಲಸ ಇರೋದ್ರಿಂದ ನಿದ್ದೆ ಬರೋದಿಲ್ಲ, ಒಂದು ಆಂಗ್ಸೈಟಿ ಇರ್ಬೋದು, ಆತಂಕ ಆ ತರ ಎಲ್ಲ ಆಗ್ತಾ ಇರುತ್ತೆ ಅಂತ. ಯಾಕೆ ಆಗುತ್ತೆ ಅಂದ್ರೆ ಈಗ ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕು ನಮ್ ಲೈಫ್ ಅಲ್ಲಿ ಅಂದಾಗ ಅಷ್ಟೇ ರಿಸ್ಕ್ಸ್ ಇರುತ್ತೆ, ಆ ರಿಸ್ಕ್ ಜೊತೆ ಸ್ಟ್ರೆಸ್ ಕೂಡ ಪಾರ್ಟ್ ಆಫ್ ದ ಬೋನಸ್ ಆಗಿ ನಮ್ ಲೈಫ್ ಅಲ್ಲಿ ಬಂದೇ ಬಿಡುತ್ತೆ. ಬಟ್ ಆರ್ ಡೈಲಿ ಹ್ಯಾಬಿಟ್ಸ್ ಅದು ತುಂಬಾ ಮುಖ್ಯ ಆಗುತ್ತೆ. ಡೈಲಿ ಹ್ಯಾಬಿಟ್ಸ್ ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ನಾವು ಹೇಗೆ ನಮ್ಮ ಲೈಫ್ ಪರ್ಸನಲ್ ಲೈಫ್ ನ ಮ್ಯಾನೇಜ್ ಮಾಡ್ತಾ ಇದೀವಿ, ಮತ್ತು ಮಲಗೋ ಟೈಮ್ನಲ್ಲಿ ನಮ್ ಆ ದಿನ ಎಲ್ಲ ನಾವೇನೇನ್ ಅನುಭವಿಸಿದ್ವಿ ಅದನ್ನ ಕ್ಯಾರಿ ಮಾಡ್ಕೊಂಡು ಮಲಗ್ತಾ ಇದೀವ ಅನ್ನುವಂತ ಒಂದು ಕ್ವೆಶನ್. ಸೊ ನಿಮ್ಮ ಪ್ರಕಾರ ನೀವೇನ್ ಹೇಳ್ತಿದೀರ ಅಂದ್ರೆ ವೆನ್ ಯು ಗೋ ಟು ಬೆಡ್ ನಿಮ್ಮ ಥಾಟ್ಸ್ ಅದು ಕ್ಯಾರಿ ಮಾಡ್ಕೊಂಡೆ ನೀವು ಮಲಗ್ತಾ ಇದೀರ ಅಂತ ಅರ್ಥ ಅಲ್ವಾ? ಅದೇ ಅದೇ ಫಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು. ಯಾವಾಗ ಮನೆಗೆ ಬರ್ತೀರಾ ಆದಷ್ಟು ಒಂದು ಒಂದು ಒಂದೊಳ್ಳೆ ಟೈಮ್ ಟೇಬಲ್ ಅಥವಾ ಒಂದು ಇದನ್ನ ನೀವು ಪಾರ್ಟ್ ಆಫ್ ಒಂದು ರೊಟೀನ್ ಆಗಿ ಮಾಡ್ಕೊಂಡ್ರೆ ಒಳ್ಳೇದು. ಒಂದೊಂದ್ಸಲ ಬರುತ್ತೆ ಬಿಸ್ನೆಸ್ ಅಂದಾಗ ಆ ಸ್ಟ್ರೆಸ್, ಯು ಶುಡ್ ಬಿ ಪ್ರಿಪೇರ್ಡ್, ಎಲ್ಲರೂ ಪ್ರಿಪೇರ್ ಆಗ್ಲೇಬೇಕು. ಹಾಗಾದಾಗ ಸ್ವಲ್ಪ ಗ್ರೌಂಡಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಗ್ರೌಂಡಿಂಗ್ ಬಿಹೇವಿಯರ್ ಏನಂದ್ರೆ ಮೆಡಿಟೇಷನ್ ಆಗಿರ್ಬೋದು ಅಥವಾ ವಾಕ್ ಆಗಿರ್ಬೋದು ಅಥವಾ ನಿಮಗೆ ಮ್ಯೂಸಿಕ್ ಇಷ್ಟನ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲ ಮೀ ಟೈಮ್ಗೆ ಕನೆಕ್ಟೆಡ್ ಆಗಿರುವಂತ ವಿಚಾರಗಳಾಗಿರುತ್ತೆ. ಅದೇನೇ ಆಗಿರ್ಲಿ
ನಿಮಗೆ ಏನು ತುಂಬಾನೇ ಒಂದು ಕಾಮ್ ಅಂಡ್ ಕಂಪೋಸ್ಡ್ ಗ್ರೌಂಡಿಂಗ್ ಸ್ಪೆಷಲ್ ಆಗಿ ಅಂದ್ರೆ ಇಮೋಷನ್ಸ್ ಎಲ್ಲ ಸ್ವಲ್ಪ ನಿಮ್ಮ ಸ್ವಾಧೀನಕ್ಕೆ ಬರುವ ಹಾಗೆ ಏನೇನು ಇರುತ್ತೆ ಅದನ್ನ ಆಕ್ಟಿವಿಟೀಸ್ ನ ನೀವು ಮಾಡ್ಬೇಕಾಗತ್ತೆ ಯಾವಾಗ ಮನೆಗೆ ನೀವು ಬರ್ತಿರಲ್ಲ ಅವಾಗ ಬಿಕಾಸ್ ನಾವು ಮನೆಗೆ ಯಾವಾಗ ಬರ್ತೀವಿ ಅವಾಗ ನಾವು ರೆಸ್ಟ್ ಮಾಡ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತೀವಿ ಆದ್ರೆ ಆಬ್ವಿಯಸ್ಲಿ ಮೈಂಡ್ ನಮ್ಮ ಹಿಡಿತದಲ್ಲಿ ಯಾವಾಗ್ಲೂ ಇರೋದಿಲ್ಲ ಆ ಟೈಮ್ ನಲ್ಲಿ ಅನ್ವಾಂಟೆಡ್ ಥಾಟ್ಸ್ ಬರ್ಬೋದು ನೆಗೆಟಿವ್ ಥಾಟ್ಸ್ ಬರ್ಬೋದು ಓವರ್ ಥಿಂಕಿಂಗ್ ಬರ್ಬೋದು ಇದೆಲ್ಲ ಬಂದಾಗ ಸ್ಟ್ರೆಸ್ ಕೂಡ ಆಟೋಮೆಟಿಕ್ ಆಗಿ ಅದು ನಮ್ ಇಮೋಷನ್ಸ್ ಗೆ ಎಫೆಕ್ಟ್ ಆಗುತ್ತೆ ಓಕೆ ಅಂದ್ರೆ ಈಗ ನೀವ್ ಹೇಳಿದ ಪ್ರಕಾರ ಇಟ್ಸ್ ಓನ್ಲಿ ರೊಟೀನ್ ಅಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡ್ಬೇಕಾ ಇಲ್ಲ ನಿಮ್ ಕಡೆಯಿಂದ ಇಸ್ ದರ್ ಎನಿ ಸಬ್ಸ್ಟೆನ್ಸ್ ಆಗ್ಲಿ ಎನಿಥಿಂಗ್ ಎನಿ ಸ್ಟಫ್ ಆಗ್ಲಿ ವಿಚ್ ಕ್ಯಾನ್ ಯು ನೋ ಹೀಲ್ ಅಸ್ ಆರ್ ಯು ನೋ ಮೇಕ್ ಅಸ್ ಫೀಲ್ ಲಿಟಲ್ ಕೂಲರ್ ಕಾಮ್ ಆತರ ಏನಾದ್ರು ನಿಮ್ ಕಡೆಯಿಂದ ಐ ಯೂಸ್ ಕ್ರಿಸ್ಟಲ್ಸ್ ಕ್ರಿಸ್ಟಲ್ಸ್ ತುಂಬಾ ವೆರೈಟೀಸ್ ಇದೆ ಅದು ಅದು ದಟ್ ಇಸ್ ಒನ್ ಥಿಂಗ್ ಇನ್ನೊಂದೇನಂದ್ರೆ ನೀವು ಇನ್ನೊಂದು ಒಳ್ಳೇದು ಹೇಳಿದ್ರೆ ಅದೇನಾಗಿತ್ತು ಅಂದ್ರೆ ಇಟ್ ವಾಸ್ ಅ ಗುಡ್ ಥಿಂಗ್ ಯು ಬ್ರಾಟ್ ಅಪ್ ಡೈಲಿ ನಾವೊಂದು ಪ್ರಾಕ್ಟಿಸ್ ಮಾಡ್ಬೇಕಾ ಏನಾದ್ರು ಅಂತ ಕೇಳಿದ್ರಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಡೈಲಿ ವಿಷಯ ಏನೇ ಆಗಿರ್ಲಿ ಅದು ಅದು ಹೇಗಿದೆ ನಮ್ಮ ಸೋಷಿಯಲ್ ಲೈಫ್ ಹೇಗಿದೆ ದಿನನಿತ್ಯದಲ್ಲಿ ಹೆಲ್ದಿ ಹ್ಯಾಬಿಟ್ಸ್ ನ ನಾವ್ ಎಷ್ಟು ಜಾಸ್ತಿ ಮಾಡ್ತಾ ಇದೀವಿ ಈ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ ಈಗ ಎಷ್ಟು ಒಬ್ಬೊಬ್ರನ್ನ ನಾವು ನೋಡಿದ್ರೆ ಏನಾಗುತ್ತೆ ಅವ್ರು ಎಷ್ಟು ಲೈಫ್ ನಲ್ಲಿ ಏನೇನೆಲ್ಲ ಅನುಭವಿಸ್ತಿರ್ತಾರೆ ಆದ್ರೆ ಅವ್ರು ಎಷ್ಟು ಆರಾಮಾಗಿರ್ತಾರೆ ಅಂದ್ರೆ ಲೈಕ್ ಐ ಫೀಲ್ ಲೈಕ್ ಶಾಕ್ಡ್ ಒಂದೊಂದ್ಸಲ ಅಂತ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಅವ್ರನ್ನ ಏನು ಹೇಗೆ ಹೀಗಿರ್ತೀರಾ ಅಂದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಆಹಾರ ಮತ್ತು ನನ್ನ ನಿದ್ದೆ ಈ ವಿಚಾರದಲ್ಲಿ ಕಾಂಪ್ರಮೈಸೇ ಮಾಡ್ಕೊಳ್ಳಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಇದು ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕಮಿಂಗ್ ಟು ಮೀ ಲೈಕ್ ನನಗೆ ಯಾವಾಗ ಸ್ಟ್ರೆಸ್ ಆಗುತ್ತೆ ನಾನು ಯಾವಾಗ ತುಂಬಾ ಬೇಜಾರಲ್ಲಿ ಇರ್ತೀನಿ ಐ ಕಂಪ್ಲೀಟ್ಲಿ ಗೋ ಟು ಅ ಶಟ್ ಡೌನ್ ಸ್ಟೇಟ್ ಶಟ್ ಡೌನ್ ಸ್ಟೇಟ್ ಅಂದ್ರೆ ಏನು ಮಾಡೋಕೆ ಹೋಗೋದಿಲ್ಲ ಸ್ವಲ್ಪ ಹೊತ್ತು ಅಥವಾ ಸ್ವಲ್ಪ ದಿನ ದಟ್ ಈಸ್ ಸಮಥಿಂಗ್ ಲೈಕ್ ಅ ರಿಕವರಿ ಫಾರ್ ಮೀ ಸೊ ಒಬ್ಬೊಬ್ಬ ವ್ಯಕ್ತಿಗೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದೊಂದು ರೀತಿಯಾಗಿರುತ್ತೆ ಅದು ನಿಮಗೇನು ಅಂತ ನಿಮಗೆ ಗೊತ್ತಿರಬೇಕು ಅದೇ ನನ್ಗೆ ಇನ್ನೊಂದು ಕ್ವಶನ್ ಇದೆ ಸಿ ಈ ಸ್ಟ್ರೆಸ್ ಗೆ ಆಸ್ ಅ ಸೈನ್ ನನಗೆ ಗೊತ್ತಿರೋ ಪ್ರಕಾರ ಮನಿ ಇಸ್ ದ ಇಲ್ಲಿ ಸೊಲ್ಯೂಷನ್ ಮನಿ ಸೊಲ್ಯೂಷನ್ ಇಲ್ಲಿ ಸೊ ಬಿ ಆಫ್ ಆಫ್ ಆಲ್ ದ ಮಿಡ್ಲ್ ಕ್ಲಾಸ್ ಪೀಪಲ್ ನಿಮ್ ಯಾರ್ಯಾರ ಪ್ರೋಗ್ರಾಮ್ ನಿಮ್ದು ನೋಡ್ತಿದಾರೋ ಅವ್ರ ಕಡೆಯಿಂದ ಪ್ಲಸ್ ನನಗೆ ಗೊತ್ತಿರೋ ಸರ್ಕಲ್ ಅಲ್ಲಿ ಕೂಡ ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಬಿಸ್ನೆಸ್ ಪೀಪಲ್ ಆಗ್ಲಿ ಇಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಆಗ್ಲಿ ಇಲ್ಲ ಯಾರೋ ಏನೋ ಸಾಧಿಸ್ಬೇಕು ಅನ್ನೋರ್ಗುನು ಆಗ್ಲಿ ಸೊ ಮೇನ್ ಥಿಂಗ್ ಇಸ್ ಮನಿ ಎಲ್ಲೋ ಒಂದ್ ಕಡೆ ಇಂಪಾರ್ಟೆಂಟ್ ತುಂಬಾ ಮೇಜರ್ ಪ್ಲೇ ರೋಲ್ ಪ್ಲೇ ಮಾಡುತ್ತೆ ಇವನ್ ಇನ್ ದರ್ ಲೈಫ್ ಪರ್ಸನಲ್ ಲೈಫ್ ಆಗ್ಲಿ ಸೋಷಿಯಲ್ ಲೈಫ್ ಆಗ್ಲಿ ಎಲ್ಲಾ ತರದ್ರಲ್ಲೂ ಮನಿ ಇಸ್ ದ ಬಿಗ್ ಫ್ಯಾಕ್ಟರ್ ಯೋರ್ ಮನಿ ಸ್ಪೀಕ್ಸ್ ಎವ್ರಿವೇ ಸೊ ಐ ವಾಂಟ್ ಟು ಆಸ್ಕ್ ಯು ಒನ್ ಮೋರ್ ಸ್ಟ್ರೈಟ್ ಕ್ವಶನ್ ಹೌ ಟು ಅಟ್ರಾಕ್ಟ್ ಮನಿ ಸೊ ಈ ಕ್ವಶನ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಐ ಬಿಲೀವ್ ಇನ್ಕ್ಲೂಡಿಂಗ್ ಮೀ ಆಸ್ ವೆಲ್ ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್ ಟು ಹಿಯರ್ ಫ್ರಮ್ ಯು ನೌ ವೆರಿ ವೆರಿ ಮಚ್ ಶೋರ್ ನಾನು ಅದನ್ನ ಕವರ್ ಮಾಡೇ ಮಾಡ್ತೀನಿ ಅದನ್ನ ಅದಕ್ಕೆ ಮುಂಚೆ ಸ್ಟ್ರೆಸ್ ವಿಚಾರನ ಕವರ್ ಮಾಡ್ಬಿಡೋಣ ಅದೇನಂದ್ರೆ ನಾನು ನಿಮ್ಮನ್ನ ಒಂದ್ ಕ್ವೆಶನ್ ಕೇಳಿದೆ ಅದೇನಾಗಿತ್ತು ಅಂದ್ರೆ ನಿಮ್ಮ ಕೋಪಿಂಗ್ ಮೆಕ್ಯಾನಿಸಮ್ ಏನಾಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ನಾನ್ ಶೇರ್ ಮಾಡಿದೆ ನನ್ನ ಕೋಪಿಂಗ್ ಮೆಕ್ಯಾನಿಸಮ್ ಏನು ಅಂತ ಅದು ನಿದ್ದೆ ಮಾಡ್ತೀನಿ ನಾನು ರೆಸ್ಟ್ ಮಾಡ್ಬಿಡ್ತೀನಿ ಅಂತ ನೀವೇನ್ ಮಾಡ್ತೀರಾ ಆಕ್ಚುಲಿ ನಾನು ಹಂಗೆ ಅದೇ ನಾನು ಹಂಗೆ ಮಾಡ್ತೀನಿ ಆಕ್ಚುಲಿ ಬಟ್ ನನಗೆ ಹಂಗ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಇವಾಗ ಬಿಕಾಸ್ ನನಗೆ ನಾನು ಹೆಲ್ಡಪ್ ಆಗಿರೋ ಥಿಂಗ್ಸ್ ಆಗ್ಲಿ ನಂದು ಸರೌಂಡಿಂಗ್ ಕಮಿಟ್ಮೆಂಟ್ಸ್ ಆಗ್ಲಿ ಕೆಲಸ ಆಗ್ಲಿ ಬಿಕಾಸ್ ಐ ಹ್ಯಾವ್ ಟು ಆನ್ಸರಬಲ್ ಟು ಸೋ ಮೆನಿ ಪೀಪಲ್ ನನ್ನಿಂದ ಒಂದು 25 ಫ್ಯಾಮಿಲೀಸ್ ಊಟ ಮಾಡ್ತಾರೆ ಸ್ಟಾಫ್ ಆರ್ ಮೈಂಟೈನಿಂಗ್ ರೆಂಟ್ಸ್ ಆರ್ ಮೈಂಟೈನಿಂಗ್ ಎಂಡ್ ಆಫ್ ದ ಡೇ ಎಲ್ಲಾ ಕಡೆ ಸ್ಟಾಕ್ ಇಲ್ಲ ಅಂದಾಗ ಸೊ ಐ ಕಾಂಟ್ ರಿಯಲಿ ಗೋ ಟು ದಟ್ ಮೋಡ್ I have to be awake, I have to be active, I have to be aggressive towards the work, no compromise at all. So, nanage aggressiveness ge nanage support madakke ond strength age enadru what is the routine I can do or what makes me become more stronger person who things can handling things. See, neevu enadru spiritual idu kade gidre ಒಂದು ಪೂಜೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೀವು ಯಾವ ದೇವ್ರನ್ನ ನಂಬ್ತೀರ ಆ ದೇವರ ಜೊತೆ ಕನೆಕ್ಟ್ ಆಗೋದು ತುಂಬಾನೇ ನಿಮ್ಗೆ ರಿಲೀಫ್ ಕೊಡುತ್ತೆ ಆಸ್ ಐ ಸೆಡ್ ಪವನ್ ಆಪ್ ಅಂತ ಹೇಳ್ತೀವಿ ಓಕೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಪವನ್ ಆಪ್ ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ 10 to 20 minutes 20 minutes ಮ್ಯಾಕ್ಸಿಮಮ್ ಆಗುತ್ತೆ ಪವನ್ ಆಪ್ ಅಂದ್ರೆ ಜಸ್ಟ್ ಕಣ್ಮುಚ್ಕೊಳ್ಳೋದು ಅಷ್ಟೇ ಇನ್ನೇನು ಮಾಡೋದಿಲ್ಲ
ಅಂಡ್ ಯಾವಾಗ ಯೋಚನೆ ಬರ್ತಾ ಇದೆ ಯು ಆರ್ ಜಸ್ಟ್ ಟೆಲಿಂಗ್ ಟು ಯೋರ್ ಸೆಲ್ಫ್ ಕಾಮ್ ಡೌನ್ ಎವ್ರಿಥಿಂಗ್ ಇಸ್ ಫೈನ್ ಪಾಸಿಟಿವ್ ಅಫರ್ಮೇಶನ್ಸ್ ಅಂತ ಹೇಳ್ತೀವಿ ಪಾಸಿಟಿವ್ ಮಾತಾಡ್ತಾ ಇರೋದು ನಿಮ್ ಹತ್ರನೇ ನಿಮ್ ಲೈಕ್ ನಿಮಗೆ ಒಬ್ಬ ಮೋಟಿವೇಟರ್ ನಿಮ್ಮ ಸೋಲ್ಗೆ ಇದ್ದಾರೆ ಅಂತ ನಿಮಗೆ ನೀವೇ ಮಾತಾಡ್ಕೊಳ್ಳೋದು ಇದು ತುಂಬಾ ಹೆಲ್ಪ್ ಆಗುತ್ತೆ ಲೈಕ್ ಅ ಕ್ವಿಕ್ ಫಿಕ್ಸ್ ಅಂತ ಹೇಳ್ತೀವಿ ಇದನ್ನ ಸೊ ಐ ಥಿಂಕ್ ದಿಸ್ ವುಡ್ ವರ್ಕ್ ಶಾರ್ಟ್ ಟರ್ಮ್ ಅಂದಾಗ ಅಂದ್ರೆ ಆಗ್ಲೇಬೇಕು ನನಗೊಂದು ಸೊಲ್ಯೂಷನ್ ಅಂದ್ರೆ ಇದು ಹೆಲ್ಪ್ ಆಗುತ್ತೆ ಅಂಡ್ ಆಸ್ ಐ ಸೆಡ್ ಸಮಥಿಂಗ್ ಲೈಕ್ ಸೆನ್ಸಸ್ ನ ಸ್ವಲ್ಪ ಅಲೈವ್ ಮಾಡಿ ಅದೇನೇ ಯಾವುದೇ ವಿಚಾರವಾಗಿರ್ಬೋದು ಒಬ್ಬೊಬ್ಬರಿಗೆ ತಿನ್ನೋದಂದ್ರೆ ಇಷ್ಟ ಆಗ್ಬೋದು ಸ್ವೀಟ್ ಇಷ್ಟ ಆಗ್ಬೋದು ಮೇ ಬಿ ಒಂದ್ ಚಾಕ್ಲೇಟ್ ತಿನ್ನೋದು ಸಮಥಿಂಗ್ ದಟ್ ವೇ ಅಥವಾ ಜಸ್ಟ್ ಕಂಡೀಷನಿಂಗ್ ಯೋರ್ ಸೆನ್ಸಸ್ ಜಸ್ಟ್ ಇನ್ ದ ಪ್ರೆಸೆಂಟ್ ರೈಟ್ ಡೈವರ್ಟಿಂಗ್ ಅಲ್ಲ ಕಂಡೀಷನಿಂಗ್ ಆರ್ ಸೆನ್ಸಸ್ ಟು ವರ್ಡ್ಸ್ ದ ರೈಟ್ ಪಾತ್ ಯಾವುದೇ ಮುಖಾಂತರನಾದ್ರೂ ಆಗಿರ್ಬೋದು ದಟ್ ಇಸ್ ಡನ್ ವೇ ದೀಸ್ ಆರ್ ಲೈಕ್ ಕ್ವಿಕ್ ಫಿಕ್ಸ್ ಅಂತ ಹೇಳ್ತೀವಿ ಇದು ವರ್ಕ್ ಆಗುತ್ತೆ ಆದ್ರೂ ಲಾಂಗ್ ಟರ್ಮ್ ನಾನು ಸ್ಟ್ರೆಸ್ ನ ಫೇಸ್ ಮಾಡಬಾರ್ದು ಅಂದ್ರೆ ಆಬ್ವಿಯಸ್ಲಿ ನಮ್ಮ ಡೈಲಿ ರೊಟೀನ್ ಆದಷ್ಟು ಬೆಸ್ಟ್ ಆಗಿ ಇಟ್ಕೋಬೇಕು ಬೇಗ ಎದ್ದೋಳೋದಾಗಿರ್ಬೋದು ಬೇಗ ನಿದ್ದೆ ಮಾಡೋದಾಗಿರ್ಬೋದು ಇದೆಲ್ಲ ನಾವು ದಿನನಿತ್ಯ ಚಾಲೆಂಜ್ ಮಾಡಬೇಕಾಗುತ್ತೆ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಯಾವಾಗ ನಮ್ಮ ಬಾಡಿನ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಚಾಲೆಂಜ್ ಮಾಡ್ಕೊಂಡು ಹೋಗ್ತೀವಿ ವಿ ಕ್ಯಾನ್ ಹ್ಯಾಂಡಲ್ ಎನಿ ಕೈಂಡ್ ಆಫ್ ಸ್ಟ್ರೆಸ್ ನಾವು ಈಗ ಹೇಗೆ ಸೋಲ್ಜರ್ಸ್ ವಾರ್ ಗೆ ಪ್ರಿಪೇರ್ ಆಗಿರ್ತಾರೆ ಹಾಗೆ ನೀವು ಪ್ರಿಪೇರ್ ಆಗ್ಬಹುದು ಎಲ್ರೂ ಆಗ್ಬಹುದು ಯಾವಾಗಾದ್ರೂ ಆಗ್ಬಹುದಲ್ಲ ವಾರ್ ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಅಷ್ಟೇ ಸೊ ದಟ್ ವಾಸ್ ದ ಸ್ಟ್ರೆಸ್ ಟಾಪಿಕ್ ನನ್ನ ಉದ್ದೇಶ ಇದೇ ಆಗಿದ್ದು ಸಿ ಈಗ ನಾನು ನೀವು ಮಾತಾಡಿದಾಗಲೇ ಎಷ್ಟೋ ವಿಚಾರಗಳು ಬಂತು ಲೈಕ್ ಇಟ್ ಜಸ್ಟ್ ಕೇಮ್ ಇನ್ ಬಿಟ್ವೀನ್ ಆ ಒಂದು ಉದ್ದೇಶದಿಂದಾನೇ ನಾನು ಈ ತರ ವಿಡಿಯೋ ಕ್ಲಿಪ್ಸ್ ಮಾಡಿ ಐ ವಿಲ್ ಬಿ ಅಪ್ಲೋಡಿಂಗ್ ಮೋರ್ ನಿಮಗೇನಾದ್ರೂ ಈ ತರ ಇಷ್ಟ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗಿವ್ ಸಜೆಷನ್ಸ್ ವೀಕ್ಷಕರೇ ಯು ಕ್ಯಾನ್ ಕಮೆಂಟ್ ಅಂಡ್ ಟಾಪಿಕ್ಸ್ ನ ನೀವು ಶೇರ್ ಮಾಡಬಹುದು ಅಥವಾ ನಾನು ನಿಮ್ಗೆ ಕಾಲ್ ಮಾಡಬೇಕು ಅಂದ್ರೆ ಕಮೆಂಟ್ ಮಾಡಿ ಅಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಐ ವಿಲ್ ಕೀಪ್ ಇನ್ ಟಚ್ ವಿತ್ ಯು ಓಕೆ ಕಮಿಂಗ್ ಬ್ಯಾಕ್ ಟು ಯು ಸಂತೋಷ್ ಲೈಕ್ ವಾಟ್ಸ್ ದ ನೆಕ್ಸ್ಟ್ ಕ್ವೆಶನ್ ಅಬೌಟ್ ಮನಿ ಯು ಆಸ್ಕ್ಡ್ ರೈಟ್ ಅಟ್ರಾಕ್ಟಿಂಗ್ ಮನಿ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಇವಾಗ ನಾವು ಒಂದ್ ವಿಚಾರನ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು ಏನಾಗಿರುತ್ತೆ ಅಂದ್ರೆ ಲಿಮಿಟಿಂಗ್ ಬಿಲೀವ್ಸ್ ಅಬೌಟ್ ಮನಿ ಅಂತ ಹೇಳ್ತೀವಿ ಲಿಮಿಟಿಂಗ್ ಬಿಲೀವ್ಸ್ ಅಂದ್ರೆ ಒಂದು ನಂಬಿಕೆ ಇರುತ್ತೆ ಹಣದ ಬಗ್ಗೆ ಆದ್ರೆ ಆ ನಂಬಿಕೆಗಳು ಒಳ್ಳೆ ನಂಬಿಕೆಗಳಾಗಿರೋದಿಲ್ಲ ಅಂದ್ರೆ ತುಂಬಾ ಕಷ್ಟಪಟ್ರೆ ದುಡ್ಡು ಬರುತ್ತೆ ಅನ್ನೋದಾಗಿರ್ಬೋದು ಅಥವಾ ಮೋಸ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದಾಗಿರ್ಬೋದು ಅಥವಾ ಇನ್ನಿನ್ನು ಇನ್ನ ಯಾವ್ಯಾವ ರೀತಿಯಾಗಿರುತ್ತೆ ಒಂದು ತಪ್ಪು ನಂಬಿಕೆಗಳು ಶಾರ್ಟ್ ಕಟ್ಸ್ ಕೊಳ್ಳೆ ಹೊಡೆದ್ರೇನೆ ದುಡ್ಡು ಬರುತ್ತೆ ಒಬ್ರು ಶ್ರೀಮಂತರಾದ್ರೆ ನಾವ್ ಹಂಗೆ ಹೇಳ್ಬಿಡ್ತೇವೆ ಅಯ್ಯೋ ಎಲ್ಲೋ ಏನೋ ಕೊಳ್ಳೆ ಹೊಡೆದ ಅನ್ಸುತ್ತೆ ಅದಕ್ಕೆ ಅವನ ಸೊ ಇದು ಇದನ್ನ ನಾವು ಲಿಮಿಟಿಂಗ್ ಸೆಲ್ಫ್ ಬಿಲೀವ್ಸ್ ಲಿಮಿಟಿಂಗ್ ಬಿಲೀವ್ಸ್ ಅಬೌಟ್ ಮನಿ ಅಂತ ಹೇಳ್ತೇವೆ ನಾವ್ ಯಾವಾಗ ಹಣ ವಿಚಾರದಲ್ಲಿ ಒಂದ್ ರೀತಿಯಾಗಿ ನಮ್ಗೆ ಗೊತ್ತಿಲ್ದಂಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಕೆಟ್ಟದಾಗಿ ಮಾತಾಡಿದ್ರೆ ಅದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಅಗೇನ್ಸ್ಟ್ ಆಗಿ ಮಾತಾಡ್ತಿದೀವಿ ಅಂತ ಅರ್ಥ ಸೊ ನಾವು ಹಾ ದಟ್ ಇಸ್ ಒನ್ ಪಾಯಿಂಟ್ ಅದನ್ನೇ ನಾನು ಹೇಳ್ತಾ ಇರೋದು ಅಥವಾ ಒಂದೊಂದ್ಸಲ ದುಡ್ಡೇನ್ ಮರದಲ್ಲಿ ಇರುತ್ತಾ ಅಂತ ಹೇಳ್ತಾರೆ ಸೊ ಇದೆಲ್ಲ ಬಿಲೀಫ್ ಸಿಸ್ಟಮ್ ಇದೆಯಲ್ಲ ನಮ್ಮ ಸೊಸೈಟಿ ಕ್ರಿಯೇಟ್ ಮಾಡಿರುತ್ತೆ ಆ ಪ್ಯಾಟರ್ನ್ ಚೆನ್ನಾಗಿಲ್ಲದೆ ಇರುವಂತದನ್ನ ನಾವು ತೆಗೆದುಹಾಕ್ಬೇಕು ನಮ್ಮ ಮೈಂಡ್ ಇಂದ ಮನಸ್ಸಿನಿಂದ ಅಥವಾ ತುಂಬಾ ಓದಿದ್ರೇನೆ ಚೆನ್ನಾಗಿ ಸಂಪಾದನೆ ಮಾಡೋದಾಗಿರ್ಬೋದು ಅಥವಾ ಒಬ್ಬೊಬ್ರು ಏನೇನ್ ಹೇಳ್ತಾರೆ ಅಂದ್ರೆ ಇಂಜಿನಿಯರ್ಸ್ ತುಂಬಾ ಸಂಪಾದನೆ ಮಾಡ್ತಾರೆ ಸೊ ದಟ್ ಇಸ್ ಆಕ್ಚುಲಿ ದಟ್ ಇಸ್ ಅ ರಾಂಗ್ ಥಾಟ್ ನನಗೆ ಗೊತ್ತಿರೋ ಪ್ರಕಾರ ಇಂಜಿನಿಯರ್ಸ್ 10,000 ಸಂಪಾದನೆ ಮಾಡ್ತಾರೆ ಅಥವಾ 5,000 ಸಂಪಾದನೆ ಮಾಡ್ತಾರೆ ಆದ್ರೆ ಇದನ್ನ ಎಷ್ಟೋ ಜನ ಗೊತ್ತೇ ಇಲ್ಲ ಎಷ್ಟೋ ಜನ ಹಂಗೆ ಅನ್ಕೊಂಡಿದ್ದಾರೆ ಸೊ ಇದೆಲ್ಲ ಮಿತ್ಸ್ ಅಂತ ಹೇಳ್ತೀವಿ ಮನಿ ಬಗ್ಗೆ ಸೊ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ಬಿಡುತ್ತೆ ಸೊ ಏನಾಯ್ತು ಇಲ್ಲಿ ಲಾಸ್ ಆಗತ್ತೆ ಅಂತ ಒಂದ್ ಮಾತು ಬಂತು ಹಣದ ವಿಚಾರದ ಬಗ್ಗೆ ಸೊ ಈ ತರ ನಿಮ್ಮ ಮೈಂಡ್ ನಲ್ಲಿ ಯಾವ ರೀತಿಯಾದ ಮಿತ್ಸ್ ಇಟ್ಕೊಂಡಿದ್ದೀರಾ ಯಾವ ರೀತಿಯಾದ ಬಿಲೀಫ್ ಇಟ್ಕೊಂಡಿದ್ದೀರಾ ಈಗ ನೀವೆಲ್ಲ ದಿನ ಎಲ್ಲ ತುಂಬಾ ಕಷ್ಟ ಪಡ್ತೀರಾ ಹಣಕ್ಕೋಸ್ಕರ ಒಂದು ಒಳ್ಳೆ ಫೇಮ್ ನೇಮ್ಗೋಸ್ಕರ ರಾತ್ರಿ ಮಲ್ಕೊಳ್ಳುವಾಗ ಏನಪ್ಪ ಅದಾಗುತ್ತಾ ಅಯ್ಯೋ ದುಡ್ಡು ಬರುತ್ತಾ ಅಥವಾ ಪ್ರಾಫಿಟ್ ಬರುತ್ತಾ ಇಷ್ಟು ಇದು ಒಂದೇ ಒಂದು ನೆಗೆಟಿವ್ ಥಾಟ್ ಸಾಕು ಅಷ್ಟನ್ನು ಹಾಳ್ ಮಾಡ್ಬಿಡುತ್ತೆ ಯು ಆರ್ ನಾಟ್ ಅಟ್ರಾಕ್ಟಿಂಗ್ ಮನಿ ಇಟ್ಸ್ ಜಸ್ಟ್ ಇನ್ ಇಟ್ಸ್ ಲೈಕ್ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ
ಸೊ ಇದನ್ನ ಹೆಂಗೆ ನಾನು ಸರಿ ಮಾಡ್ಕೊಳ್ಳೋದು ಅಂತ ನೀವು ಕೇಳಿದ್ರೆ ಆಬ್ವಿಯಸ್ಲಿ ಆದಷ್ಟು ಪಾಸಿಟಿವ್ ಆಗಿ ಅಫರ್ಮ್ ಮಾಡಬೇಕಾಗತ್ತೆ ಮನಿ ಹಣದ ವಿಚಾರದ ಬಗ್ಗೆ. ಅದಾದ ನಂತರ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ಹೌದು ನನ್ನ ಕ್ಲೈಂಟ್ ಆಗಿರ್ಬೋದು ಅಥವಾ ನನ್ಗೆ ಯಾರು ಬರ್ತಾರೆ ಅಥವಾ ನನ್ನ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರಿಂದಾನು ನನ್ಗೆ ಒಳ್ಳೇದಾಗುತ್ತೆ. ಹಣದ ವಿಚಾರದಲ್ಲಿ ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ನಾನು ಮಾಡೋದಿಲ್ಲ. ಈ ತರ ಒಳ್ಳೊಳ್ಳೆ ವಿಚಾರಗಳನ್ನ ಫೀಡ್ ಮಾಡ್ತಾ ಇರೋದು ಅದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಕೈಗೆ ದುಡ್ಡು ಬಂದಾಗ ಅದನ್ನ ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಒಬ್ಬೊಬ್ರು ದುಡ್ಡು ಬಂದಾಗ ತುಂಬಾ ದುಂದು ವೆಚ್ಚ ಮಾಡ್ತಾರೆ ಅಲ್ವಾ, ತುಂಬಾ ಖರ್ಚು ಮಾಡಿಬಿಡ್ತಾರೆ. ಸೊ ಇಲ್ಲೇನಾಯ್ತು, ನಾವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ. ಸೊ ನಮ್ಮ ಜೊತೆ ಹಣ ಜಾಸ್ತಿ ಇರಬೇಕು, ಯಾವಾಗ್ಲೂ ಇರಬೇಕು ಅಂದ್ರೆ ಇಟ್ಸ್ ಲೈಕ್ ಅ ರಿಲೇಶನ್ಶಿಪ್ ವಿತ್ ದ ಮನಿ. ಹಾವ್ ಯು ಬಿಲ್ಡ್ ದ ರಿಲೇಷನ್ಶಿಪ್ ವಿತ್ ಲವ್ ಕೇರ್, ಹಾಗೆ ಮನಿ ರಿಲೇಶನ್ಶಿಪ್ ನು ವಿತ್ ಲವ್ ಅಂಡ್ ಕೇರ್ ಯು ಹ್ಯಾವ್ ಟು ಬಿಲ್ಡ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಹಾವ್ ಯು ಯೂಸ್ ದ ಮನಿ. ಸೋಷಿಯಲ್ ಸರ್ವಿಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ. ನಿಮ್ಗೆ ನನ್ಗೆ ಆಕ್ಚುಲಿ ನನ್ನನ್ನು ಕೇಳಿದ್ರೆ ನನ್ಗೆ ಯಾವಾಗಾದ್ರೂ ಒಬ್ರಿಗೆ ದುಡ್ಡು ಕೊಡಬೇಕು ಅಂತ ಮನಸ್ಸಿಂದ ಅನಿಸ್ತು ಅಂದ್ರೆ ನಾನು ಕೊಟ್ಬಿಡ್ತೀನಿ, ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ. ಸೊ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇದನ್ನು ನೀವು ಮಾಡಬಹುದು, ಯಾಕಂದ್ರೆ ಅವರ ಒಂದು ಒಳ್ಳೆ ಮನಸ್ಸಿರುತ್ತಲ್ಲ, ಅವ್ರು ಅವರು ಆ ಟೈಮಲ್ಲಿ ಅವ್ರು ಬೇಕಾಗಿರ್ಬೋದು. ಅವ್ರು ನಮ್ಮನ್ನ ಒಂಥರ ಮೋಸ ಮಾಡಿ ತಗೊಳ್ತಾ ಇದಾರಲ್ಲ, ನಮ್ಮ ಮನಸ್ಸಿಂದ ಕೊಟ್ಟಾಗ ಅದು ನಮ್ಗೆ ಒಳ್ಳೇದಾಗತ್ತೆ ಅಂತ ಅರ್ಥ. ಒಬ್ಬೊಬ್ರು ತುಂಬಾ ಜಿಪಣತನ ಮಾಡ್ತಾರೆ, ಅದು ತುಂಬಾ ತಪ್ಪು. ಲೈಕ್ ದುಡ್ಡಿದೆ, ಒಬ್ಬೊಬ್ರು ದುಡ್ಡಿದ್ರು ಇಲ್ಲ ಅಂತ ಹೇಳ್ತಾರೆ, ಇದು ಕೂಡ ಒಳ್ಳೇದಲ್ಲ. ಒಬ್ಬೊಬ್ರು ಹೇಳ್ತಾರೆ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಜನಕ್ಕೆ ಹೇಳ್ಬೇಕು ಅವಾಗ್ಲೇ ಒಳ್ಳೇದು ಅಂತ. ಆಕ್ಚುಲಿ ಅದು ತುಂಬಾ ದೊಡ್ಡ ತಪ್ಪು. ಬಿಕಾಸ್ ವೆನ್ ಯು ಆರ್ ಹ್ಯಾವಿಂಗ್ ಮನಿ ಯು ಶುಡ್ ಸೇ ದಟ್ ಯೆಸ್ ಯು ಹ್ಯಾವ್ ಮನಿ. ಇಲ್ದೇ ಇರೋರ್ ತರ ನಾವು ತೋರಿಸ್ಕೊಂಡಾಗ ಅದು ಒಂಥರ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಇಟ್ಸ್ ಲೈಕ್ ಯು ಆರ್ ನಾಟ್ ಅಟ್ರಾಕ್ಟಿಂಗ್, ಯು ಆರ್ ಆಕ್ಚುಲಿ ಕ್ರಿಯೇಟಿಂಗ್ ಅ ಬಿಗ್ ಡಿಸ್ಟೆನ್ಸ್ ಅಬೌಟ್ ದಟ್ ಮ್ಯಾಟರ್ ಅಂತ. ಸೊ ಇದೆಲ್ಲ ಒಂದಷ್ಟು ವಿಚಾರಗಳಾಗಿತ್ತು. ವಿಜುಲೈಸೇಷನ್ ಅಬೌಟ್ ಮನಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಣದ ವಿಚಾರವಾಗಿ ಏನೇನು ಇರುತ್ತೆ, ಎಸ್ಪೆಷಲಿ ಈಗ ನಿಮ್ ಬಿಸ್ನೆಸ್ ಅದು ಕನೆಕ್ಟೆಡ್ ಆಗಿದೆ ನಿಮ್ ಬಿಸ್ನೆಸ್. ಸೊ ಆ ವ್ಯೂ ಪಾಯಿಂಟ್ ನು ತುಂಬಾ ಪಾಸಿಟಿವ್ ಆಗಿ ಇಟ್ಕೋಬೇಕಾಗತ್ತೆ. ಅಫರ್ಮೇಷನ್ಸ್ ಒಳ್ಳೇದಾಗಿ ಇಟ್ಕೋಬೇಕಾಗತ್ತೆ. ನೀವು ದೇವ್ರನ್ನ ನಂಬ್ತೀರಾ ಅಂದ್ರೆ ಪೂಜೆ ಮಾಡಿ. ಸೊ ಹಾಗೆ ದಿನಾನ ಒಳ್ಳೆ ವಿಚಾರದಲ್ಲಿ ಶುರು ಮಾಡಿ. ಇಂಥ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡ್ರು ಟ್ರಸ್ಟ್ ಮೀ ಮಿರಾಕಲ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅಕಾರ್ಡಿಂಗ್ ಟು ಮೈ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ ನಾನು ಅದನ್ನ ಹೇಳೋದು. ಸೊ ಯು ಮೀನ್ ಟು ಟೆಲ್ ದಟ್ ಮನಿ ಇಸ್ ನಾಟ್ ನಾನ್ ಲಿವಿಂಗ್ ಥಿಂಗ್, ಇಟ್ಸ್ ಅ ಲಿವಿಂಗ್ ಥಿಂಗ್ ಅಂತ ಆಕ್ಚುಲಿ ಫೀಲ್ ಅಲ್ವಾ? ಅದಕ್ಕೂ ಒಂದು ಫೀಲ್ ಇರುತ್ತೆ, ಪ್ರಾಣ ಇರುತ್ತೆ. ದಟ್ ಇಸ್ ಹೌ ಇಟ್ ಇಸ್ ರೈಟ್. ವೆನ್ ಯು ಫೀಡ್ ದಮ್ ಪ್ರಾಪರ್ಲಿ ಇಟ್ ವಿಲ್ ಈಟ್ಸ್ ಲೈಕ್ ಅ ಚೈಲ್ಡ್. ನೀವ್ ಹೇಳಿದ್ದೀರ, ನೀವ್ ಅದನ್ನ ಹೆಂಗ್ ಫೀಡ್ ಮಾಡ್ತಿರೋ ಸೋಲ್ ಅಲ್ಲಿ ಅಬೌಟ್ ದಟ್ ಮನಿ ಆಗ್ಲಿ ಇಂಪ್ರೆಷನ್. ಸೊ ದಟ್ ಇಸ್ ಹೌ ಯು ವಿಲ್ ಗ್ರೋ ಟು ಯು ಅಂತ. ನಿಜ, ನೈಸ್. ಆಕ್ಚುಲಿ ಕರೆಕ್ಟ್ ಕರೆಕ್ಟ್, ಅದನ್ನೇ ಮಾಡ್ಬೇಕು ನಾವು. ಇನ್ನೇನಾದ್ರು ಕ್ವೆಶ್ಚನ್ಸ್ ಇದೆಯಾ ಕೇಳೋಕೆ? ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಐ ಹ್ಯಾವ್. ಸೊ ಐ ಥಿಂಕ್ ಯು ಆರ್ ಏಬಲ್ ಟು ಆನ್ಸರ್ ದಿಸ್ ಬಿಕಾಸ್ ಯು ಆರ್ ಸಚ್ ಸೋ ಮಚ್ ರಿಲೇಟೆಡ್ ಟು ದಟ್ ಐ ಫೀಲ್. ಸಿ ಪೀಪಲ್ ಟೆಲ್ ದಟ್ ಐ ಹ್ಯಾವ್ ಹರ್ಡ್ ಇಟ್ ಫ್ರಮ್ ಸಮ್ ಬಿಗ್ ಪೀಪಲ್. They tell that universe also so it's the same question. I think it's related to same. Now ಒಂದು ಪಂಚಭೂತಗಳು ಏನ್ ಹೇಳ್ತೀವಲ್ವ, ಅಗ್ನಿ ಆಮೇಲೆ ಗಾಳಿ ಇದೆಲ್ಲ. ಸೊ ಎವ್ರಿಥಿಂಗ್ ರಿಯಾಕ್ಟ್ಸ್ ಟು ಅಸ್ ವೆನ್ ವಿ ಡೂ ಅ ಪಾಸಿಟಿವ್ ಅಫರ್ಮೇಶನ್ ಆಗ್ಲಿ, ವೆನ್ ವಿ ಸೀಕ್ ಫಾರ್ ದಟ್, ವೆನ್ ವಿ ಕ್ರೇ ಫಾರ್ ಸಮಥಿಂಗ್, ಅದು ದಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಅಸ್ ನೀವು ಹೇಳ್ದಂಗೆ. ಸೊ ಅದಕ್ಕೆ ನನಗೆ ಆಕ್ಚುಲಿ ಆನ್ಸರ್ ಹೇಳ್ಬಿಟ್ರಿ ನೀವು, ಇದು ಕೇಳ್ಬೇಕು ಅನ್ಕೊಂಡಿದ್ದೆ. ಸೊ ನನಗೆ ಮನೆಯಲ್ಲೇ ನೀವು ಹೇಳಿದ್ದೆ ಇದೊಂದು ಸಿಕ್ಕೋಯ್ತು ಅಂತ ಐ ಫೀಲ್. ಬಟ್ ಸ್ಟಿಲ್ ಎನಿಥಿಂಗ್ ಎಕ್ಸ್ ಐ ವಾಂಟ್ ಟು ಸೇ ಯು ಕ್ಯಾನ್ ಟೆಲ್. ಸೊ ಅದು ಯೂನಿವರ್ಸ್ ಅಟ್ರಾಕ್ಟ್ ಮಾಡೋದು ಅದೆಲ್ಲ ನಿಜಾನ ಅಂತ ಅದು ನಮಗೆ. ಇಟ್ ಇಸ್ ಟ್ರೂ, ಹೌದು. ಲೈಕ್ ನಾವೇ ಮ್ಯಾಗ್ನೆಟ್ ಆಗ್ಬೇಕಾಗತ್ತೆ ಏನಾದ್ರೂ ಒಂದು ವಿಚಾರದಲ್ಲಿ ನಾವು ಗ್ರೋತ್ ನ ಪಡಿಬೇಕು ಅಂದ್ರೆ. ಅಂಡ್ ಒನ್ ಮೋರ್ ಥಿಂಗ್, ಲೈಕ್ ನನ್ಗೆ ಪ್ರೀತಿ ಬೇಕು ಪ್ರೀತಿ ಬೇಕು ಅಂತ ಹೋಗೋದಲ್ಲ, ನನ್ ದುಡ್ಡು ಬೇಕು ದುಡ್ಡು ಬೇಕು ಅಂತ ಹೋಗೋದಲ್ಲ. ಅದ್ ನಮ್ಮನ್ ಹುಡ್ಕೊಂಡ್ ಬರ್ಬೇಕು ಅಂದಾಗ ನಮ್ಮ ವ್ಯಾಲ್ಯೂ ಸಿಸ್ಟಮ್ ತುಂಬಾನೇ ಹೈ ಆಗಿರ್ಬೇಕು.
ಮೋಸ ಮಾಡೋದು ಅಥವಾ ಅಯ್ಯೋ ನಾನೊಬ್ನೇ ಶ್ರೀಮಂತ ಆಗ್ಬೇಕು, ಇದು ಕೂಡ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ತುಂಬಾ ತಪ್ಪು. ಅಥವಾ ಅವನು ಮೋಸ ಮಾಡಿದ್ರೆ ನಂಗೆ ದುಡ್ಡು ಬರುತ್ತೆ, ಇದು ಕೂಡ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ದಿಸ್ ಇಸ್ ನಾಟ್ ರೈಟ್. ಯಾಕಂದ್ರೆ ಇಟ್ಸ್ ಆಲ್ ರಿಲೇಟೆಡ್ ಟು ಕರ್ಮಾಸ್, ಅದು ಮತ್ತೆ ವಾಪಸ್ ನಮ್ಗೆ ಇವತ್ತಲ್ಲ ನಾಳೆ ಆನ್ಸರ್ಸ್ ಅಂತ ಬಂದೇ ಬರುತ್ತೆ. ಸೊ ನಮ್ಮ ಕರ್ಮಗಳು ಮತ್ತು ನಮ್ಮ ಯೋಚನೆಗಳು ಮತ್ತು ನಾವು ಯಾವ ದಾರಿಯಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದೀವಿ ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಅದರ್ವೈಸ್ ಇಟ್ ವೋಂಟ್ ಸ್ಟೇ ಫಾರ್ ಲಾಂಗ್ ವಿತ್ ಯು. ಮನಿ ಇನ್ ಕೇಸ್ ಆತರ ಬಂದ್ರು ಕೂಡ ಅದು ಇರೋದಿಲ್ಲ ಜಾಸ್ತಿ ಟೈಮ್ ಅದು ಇರೋದಿಲ್ಲ. ಸೊ ನರಿಶ್ಮೆಂಟ್ ಅಂದಾಗ ಅದಕ್ಕೆ ಒಂದೊಳ್ಳೆ ಎನ್ವೈರನ್ಮೆಂಟ್ ನು ನಾವು ಅಷ್ಟೇ ಚೆನ್ನಾಗಿ ಇಟ್ಕೋಬೇಕು. ನಾವ್ ಇರೋ ಕಡೆ ಆಗಿರ್ಬೋದು, ಅಂದ್ರೆ ಹೆಲ್ದಿ ಆಗಿ ಎಲ್ಲಿರ್ತೀವಿ ಅಲ್ಲಿ ಹಣ ಇರುತ್ತೆ, ಅಲ್ಲಿ ಲಕ್ಷ್ಮಿ ಇರುತ್ತೆ ಅಂತ ಅರ್ಥ. ಅಂದ್ರೆ ಒಬ್ಬೊಬ್ರು ಮನೆಗೆ ಹೋದಾಗ ತುಂಬಾ ಕಳಿಯಾಗಿರುತ್ತೆ. ಸೊ ನಮ್ಗೆ ಅಲ್ಲಿ ಕುತ್ಕೊಂಡು ಎಷ್ಟೊತ್ತಾದ್ರೂ ಮಾತಾಡ್ಬೇಕು ಅನ್ಸುತ್ತೆ. ಇಟ್ ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಸೊ ಮನೆ ನೀಟ್ ಆಗಿ ಇಟ್ಕೊಳ್ಳೋದು ಕೂಡ ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಕನೆಕ್ಟ್ ಅಂತಾನೂ ಹೇಳ್ತೀನಿ. ಖಂಡಿತವಾಗ್ಲೂ ಅದಾಗುತ್ತೆ. ಬಿಕಾಸ್ ಆಸ್ ಐ ಸೆಡ್, ನೀವ್ ಎಲ್ಲಿ ಇಡ್ತೀರಾ ದುಡ್ಡು, ಅದು ಕೂಡ ಇಟ್ಸ್ ಲೈಕ್ ಅ ಸ್ಪಿರಿಚುವಲ್ ಪ್ಲೇಸ್. ಸೊ ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಎಷ್ಟು ಚೇಂಜ್ ಮಾಡ್ಕೊಂಡ್ರೆ ಟ್ರಸ್ಟ್ ಮೀ ತುಂಬಾನೇ ಲಾಂಗ್ ಟರ್ಮ್ ನಲ್ಲಿ ನೀವು ಇಟ್ ಇಸ್ ದೇರ್ ವಿತ್ ಯು, ಅಷ್ಟೇ ಇಟ್ ವಿಲ್ ಬಿ ದೇರ್ ವಿತ್ ಯು. So I would like to invite you to my place, the business place. I want you to just come and have a look once, so you can suggest me devar mula elli idbeko or things in ali inge etta anta ni sulpa guidance kottrono. I feel that will be very grateful and for me. Yeah, for sure we can do that. So yes. I hope this was helpful. Nimge help aayitu. Yes, 100%. There are a lot of things, the sensible things which nam kanmunde idru ad nam gotagtirilla. Now you just made me open my eyes, like idella gottu idella ond kade kelirutara, but we never used to take seriously. Nam ajji tata helavaru aa tara things, but now as you're telling, I can deeply sense it. I can feel it. There are a lot of things. ನೀವ್ ಹೇಳ್ದಂಗೆ ನಾವು ಒಂದು ಪ್ಯೂರಿಟಿ ಇಂದ ಏನ್ ಕ್ರೇವ್ ಮಾಡಿ ಏನ್ ಸೀಕ್ ಮಾಡ್ತೀವಿ, ಅವ್ರ ಏನ್ ವಿಶ್ ಮಾಡ್ತೀವಿ. ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್. ಅಂಡ್ ಸ್ಟ್ರೆಸ್ ಬಗ್ಗೆ ಹೇಳಿದ್ರೆ ತುಂಬಾ ನನಗೆ ಅದು ಎಫೆಕ್ಟ್ ಆಯ್ತು. ವಿ ಕ್ಯಾನ್ ಟಾಕ್ ಟು ಈಚ್ ಅದರ್ ಇನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಚೇಂಜಸ್ ಬೇಕು ಅಂದಾಗ ಲೈಕ್ ಮೋಟಿವೇಟ್ ಬರ್ತಾರ. ಸೊ ದಟ್ಸ್ ಆರ್ ವೆರಿ ಸೆನ್ಸಿಬಲ್ ಪಾಯಿಂಟ್ಸ್ ಯು ಟೋಲ್ಡ್ ಮಿ. ಸೊ ಐ ಕೀಪ್ ದೋಸ್ ಇನ್ ಮೈ ಮೈಂಡ್. ಐ ಹೋಪ್ ದಟ್ ವಿಲ್ ಹೆಲ್ಪ್ ಮಿ ಔಟ್ ವನ್ ಇಟ್ ಇಸ್ ನೀಡೆಡ್. ನೋಡೋಣ. ಐ ಹೋಪ್ಫುಲಿ ವಿಶ್. It was very nice talking to you, Santosh. Same here. Thank you so much. You always, make the conversation at the time very productive. So I must say that whenever I talk, I'll understand one or the other thing, some things which is related to life or anything. I will at least learn something or I'll understand something. That is really beauty of this conversation. Thank you so much. ನಿಮ್ಮ ಪ್ರೆಸೆನ್ಸ್ ಇಂದ ಆಬ್ವಿಯಸ್ಲಿ ಇದು ಎಷ್ಟೋ ಜನರಿಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಬಿಕಾಸ್ ಇದನ್ನ ತುಂಬಾ ಜನ ಕೇಳ್ತಿರ್ತಾರೆ, ಅಂಡ್ ಅವ್ರಿಗೆ ಏನ್ ಡೌಟ್ಸ್ ಇತ್ತು ಅವ್ರಿಗೂ ಕೂಡ ಇದರಿಂದ ಕ್ಲಾರಿಫಿಕೇಶನ್. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಓಕೆ ವೀಕ್ಷಕರ, ಇವತ್ತಿನ ಟಾಪಿಕ್ ಇದ್ರ ವಿಚಾರವಾಗಿ ಆಗಿತ್ತು. ಅಂಡ್ ಇಟ್ ವಾಸ್ ಸೆನ್ಸಿಬಲ್ ಅಂಡ್ ಕ್ವಾಲಿಟಿ ಕಾನ್ವರ್ಸೇಷನ್ ಅಂತಾನೆ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ಈ ತರ ವಿಡಿಯೋಸ್ ಇನ್ನ ಹೆಚ್ಚು ಮಾಡಬೇಕಿದೆ ಅಂದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ನೀವು ಟೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ನಮಸ್ಕಾರ, ಬಾಯ್.